ब्रह्मरुद्रादिवंद्यं त्वां भजे वेंकटनायकं निवारयस्वानिष्टानि साधयेष्टानि माधव अशेषवाग्चाड्यमलापहंत्री नवं नमं स्पष्टसुवाक्प्रदायिनी ममेह जिह्वाग्रसुरंगनर्तकी भवप्रसन्ना वदने च मे श्रीः धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावात् इडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमि न्यायसुधादिकृज्जयमुनीन् श्रीपादरात्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् श्रीगुरुभ्यो नमः ವೆಂಕಟಾಚಲಕ್ಕೆ ವೆಂಕಟಾಚಲ ಎಂಬ ಹೆಸರು ಬರುವುದಕ್ಕೆ ಕಾರಣವನ್ನು ನೀವೆಲ್ಲ ತಿಳಿದಿದ್ದೀರಿ. ನಮ್ಮ ಪಾಪಗಳನ್ನೆಲ್ಲ ಕಳೆದು ಶುದ್ಧರನ್ನಾಗಿ ಮಾಡಿ ಸನ್ಮಾರ್ಗದತ್ತ ಕರೆದುಕೊಂಡು ಹೋಗುವಂತಹ ಪರ್ವತವಾದದ್ದರಿಂದ ವೇಮ್ ಅಂದರೆ ಪಾಪ, ಅದನ್ನು ಕಟ ದಹನ ಮಾಡುತ್ತದೆ ಅನ್ನೋದಕ್ಕಾಗಿ ವೆಂಕಟಾಚಲ ಅಂತ ನೀವು ಕೇಳಿದ್ದೀರಿ. ಭವಿಷ್ಯೋತ್ತರ ಪುರಾಣದ ವ್ಯಾಖ್ಯಾನ ಈ ರೀತಿಯಲ್ಲಿ ಇದ್ದರೆ ಬೇರೆ ಬೇರೆ ಪುರಾಣಗಳಲ್ಲಿ ವರಾಹ ಪುರಾಣ, ವಾಮನ ಪುರಾಣ ಇತ್ಯಾದಿಗಳಲ್ಲಿ ವೆಂಕಟಾಚಲ ಅನ್ನೋದಕ್ಕೆ ಇನ್ನೂ ಒಂದು ವ್ಯಾಖ್ಯಾನವನ್ನು ವೇದವ್ಯಾಸದೇವರೇ ತೋರಿಸ್ತಾರೆ. ವೇಂಕಾರ ಅಮೃತ ಬೀಜಂ ಸ್ಯಾತ್ ಕಟಮೈಶ್ವರ್ಯ ಮುಚ್ಚತೆ ಅಮೃತೈಶ್ವರ್ಯ ಸಂಘತ್ವಾತ್ ವೆಂಕಟಾದ್ರಿಂ ವಿದುರ್ಬುಧಾಹ. ಬಹಳ ಸುಂದರವಾದ ಮತ್ತೊಂದು ಅರ್ಥವನ್ನು ನಮಗೆ ತಿಳಿಸ್ತಾರೆ. ವೇಮ್ ಅನ್ನೋ ಶಬ್ದಕ್ಕೆ ಅಮೃತ ಅಂತ ಅರ್ಥ, ಮೋಕ್ಷ. ಅಮೃತ ಬೀಜ ಅದು, ಅಮೃತತ್ವವನ್ನು ತಿಳಿಸಿಕೊಡುವಂತಹ ಬೀಜಾಕ್ಷರ ಅದು. ಓಂ ವೇಮ್ ಎಂಬಂತಹ ಬೀಜಾಕ್ಷರ. ಕಟ ಅನ್ನೋ ಶಬ್ದಕ್ಕೆ ಐಶ್ವರ್ಯ ಅಂತ ಅರ್ಥವಂತೆ. ವೇಮ್ ಅನ್ನೋ ಶಬ್ದಕ್ಕೆ ಅಮೃತ ಮೋಕ್ಷ, ಕಟ ಅಂದರೆ ಐಶ್ವರ್ಯ. ಈ ಎರಡೂ ವಿಧವಾದ ಮೋಕ್ಷ ಮತ್ತು ಅಮೃತ ಇವೆರಡನ್ನೂ ಕೊಡುವಂತಹದ್ದು ಆದ್ದರಿಂದ ಅದನ್ನು ವೆಂಕಟ ಎಂಬುದಾಗಿ ಕರೀತಾರಂತೆ. ಬಹಳ ಸ್ವಾರಸ್ಯವಾಗಿದೆ. ವೆಂಕಟ ಅನ್ನೋ ಶಬ್ದಕ್ಕೆ ಪಾಪ ಪರಿಹಾರವನ್ನು ಮಾಡೋದು ಅನ್ನೋ ಅರ್ಥ, ಮೋಕ್ಷ ಮತ್ತು ಐಶ್ವರ್ಯವನ್ನು ಕೊಡ್ತದೆ ಅನ್ನುವ ಅರ್ಥ, ಇವೆರಡಕ್ಕೂ ಸಾಂಗತ್ಯ ಇದೆ. ಯಾಕೆ ಅಂದರೆ ಎಲ್ಲಿಯವರೆಗೆ ನಮಗೆ ಪಾಪಗಳು ಇರ್ತದೆ ಅಲ್ಲಿಯವರೆಗೆ ಜ್ಞಾನ ಹುಟ್ಟೋದಿಲ್ಲ, ಜ್ಞಾನ ಹುಟ್ಟದೆ ಇದ್ದರೆ ಮೋಕ್ಷ ಸಿಗೋದಿಲ್ಲ. ಟೀಕಾಕೃತ್ಪಾದರು ಹೇಳ್ತಾರೆ, ನಮಗೆ ಶಾಸ್ತ್ರಗಳ ಪಾಠ ಪ್ರವಚನ ವಿಶೇಷವಾಗಿ ಮಾಡೋದಕ್ಕೆ ಅನುಕೂಲವಾಗೋದಿಲ್ಲ, ಪಾಠ ಪ್ರವಚನದಲ್ಲಿ ಭಾಗವಹಿಸಿದರೂ ಜ್ಞಾನ ಬರೋದಿಲ್ಲ, ಅರ್ಥವಾಗೋದಿಲ್ಲ, ಅರ್ಥವಾದದ್ದು ಉಳಿಯೋದಿಲ್ಲ, ಹೀಗೆಲ್ಲ ಆಗತ್ತೆ, ಭಕ್ತಿ ಬರೋದಿಲ್ಲ, ಅನುಸಂಧಾನ ಬರೋದಿಲ್ಲ. ಇದಕ್ಕೆಲ್ಲ ಕಾರಣ ಜ್ಞಾನಕ್ಕೆ ಪ್ರತಿಬಂಧಕವಾದ ಪಾಪಗಳು ನಮ್ಮಲ್ಲಿ ಇರತ್ತೆ ಅನ್ನೋದಕ್ಕೋಸ್ಕರವಾಗಿ ಹೀಗೆ ನಮಗೆ ಜ್ಞಾನ ಶೀಘ್ರದಲ್ಲಿ ಹುಟ್ಟೋದಿಲ್ಲ ಅಂತ. ಹಾಗಾದರೆ ನಮಗೆ ಜ್ಞಾನ ಹುಟ್ಟದೇ ಮೋಕ್ಷ ಇಲ್ಲ,
ಜ್ಞಾನ ಹುಟ್ಟಬೇಕಾದರೆ ಪಾಪ ಹೋಗಬೇಕು. ವೆಂಕಟ ಮೊದಲಿಗೆ ಪಾಪವನ್ನು ನಾಶ ಮಾಡಿ, ಪಾಪ ಹೋದ ಮೇಲೆ ಜ್ಞಾನಕ್ಕೆ ಪ್ರತಿಬಂಧಕವಾದ ಪಾಪಗಳು ಸರದ ಮೇಲೆ ಜ್ಞಾನ ಬರ್ತದೆ. ಜ್ಞಾನ ಬಂದರೆ ಜ್ಞಾನದಿಂದ ವೇಂ ಅಮೃತ ಮೋಕ್ಷ ನಮಗೆ ಸಿಗತ್ತೆ. ಜ್ಞಾನ ಹಾಗೂ ಮೋಕ್ಷಗಳು ಸಿಗೋದಕ್ಕೆ ನಮ್ಮ ಪಾಪಗಳು ಹೋಗೋದು ಹೇಗೆ ಅವಶ್ಯಕವೋ, ಐಶ್ವರ್ಯ ಪ್ರಾಪ್ತಿಯಾಗಬೇಕಾದರೂ ಪಾಪಗಳು ಹೋಗೋದು ಅವಶ್ಯಕ. ಲೌಕಿಕವಾದ ಐಶ್ವರ್ಯ ಇವನಿಗೆ ಬರಬೇಕು ಅಂದರೆ ಆ ಐಶ್ವರ್ಯ ಬರೋದಕ್ಕೆ ಏನು ಪ್ರತಿಬಂಧಕ ಪಾಪಗಳಿವೆ, ದಾರಿದ್ರ್ಯಕ್ಕೆ ಕಾರಣವಾದ ಪಾಪಗಳೇನಿವೆ, ಅವುಗಳು ಹೋಗದ ಹೊರತು ಇವನಿಗೆ ಐಶ್ವರ್ಯ ಬರೋದಿಲ್ಲ. ಆದ್ದರಿಂದ ವೆಂಕಟ ಇವನ ಜ್ಞಾನ ಪ್ರತಿಬಂಧಕವಾದ ಪಾಪಗಳನ್ನೂ ಕಳೀತಾನೆ, ಅಥವಾ ಐಶ್ವರ್ಯಾಪೇಕ್ಷೆ ಇದ್ದರೆ ಐಶ್ವರ್ಯಕ್ಕೆ ಪ್ರತಿಬಂಧಕವಾದ ಪಾಪಗಳನ್ನೂ ಕಳೀತಾನೆ ಅನ್ನೋದನ್ನು ವೆಂಕಟ ಅನ್ನೋ ಕಡೆಗೆ ಒಂದು ಪುರಾಣ ಹೇಳಿದರೆ, ಪಾಪಗಳನ್ನು ಕಳೆದ ಮೇಲೆ ಫಲ ಏನು ಕೊಡಬೇಕು, ಮೋಕ್ಷ ಹಾಗೂ ಐಶ್ವರ್ಯಗಳನ್ನು ಫಲವನ್ನಾಗಿ ಕೊಡ್ತಾನೆ ಅನ್ನೋದನ್ನು ಮತ್ತೊಂದು ಪುರಾಣಗಳು ಹೇಳ್ತದೆ. ಒಂದೊಂದು ಪುರಾಣಗಳು ಒಂದೊಂದು ಬಗೆಯಾಗಿ ಅರ್ಥಗಳನ್ನು ಹೇಳಿದರೂ ಕೂಡ ಆ ಎರಡೂ ತರಹದ ಅರ್ಥಗಳಲ್ಲಿ ಒಂದು ತರಹದ ಸಾಂಗತ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ವೇಮ್ ಅಂದರೆ ಅಮೃತ ಮೋಕ್ಷ, ಕಟ ಅಂದರೆ ಐಶ್ವರ್ಯ, ಇವೆರಡನ್ನೂ ಕೊಡ್ತದೆ. ಆದ್ದರಿಂದ ವೆಂಕಟ ಎಂಬಂತಹ ಹೆಸರು ಬಂದಿದೆ ಅಂತ ಈ ಪರ್ವತದ ಬಗ್ಗೆ ತಿಳಿಸ್ತಾರೆ. ಜ್ಞಾನದಿಂದಲೇ ಮೋಕ್ಷ ಹೊರತು ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅನ್ನುವಂತಹ ಒಂದು ಮಾತನ್ನು ನಾವು ಕಾಣುತ್ತೇವೆ. ನಮ್ಮ ಶಾಸ್ತ್ರದ ನಿರ್ಣಯ, ನಾಣ್ಯ ಪಂಥಾಹ ಅಯನಾಯ ವಿದ್ಯತೆ, ಮೋಕ್ಷಕ್ಕೆ ಜ್ಞಾನವೊಂದೇ ದಾರಿ. ಜ್ಞಾನ ಇಲ್ಲದೆ ಕೇವಲ ಕರ್ಮಗಳಿಂದ ನಾನು ಮೋಕ್ಷವನ್ನು ಹೊಂದುತ್ತೇನೆ ಅಂತನ್ನೋದು ಸಾಧ್ಯವಿಲ್ಲ ಅಂತ ಪುರುಷ ಸೂಕ್ತದಲ್ಲಿ ನಿರ್ಣಯವನ್ನು ಹೇಳಿದ್ದಾರೆ. ಅದನ್ನು ಶ್ರೀಮದಾಚಾರ್ಯರು ಸಮರ್ಥನೆ ಮಾಡಿದ್ದಾರೆ. ವಿದ್ಯೈವತು ನಿರ್ಧಾರಣಾತ್ ಅನ್ನೋ ಕಡೆಗೆ ಸೂತ್ರಕಾರರು ನಿರ್ಣಯ ಮಾಡಿದ್ದಾರೆ. ಹೀಗಾಗಿ ಜ್ಞಾನದಿಂದಲೇ ಮೋಕ್ಷ, ಆ ಜ್ಞಾನದಿಂದಲೇ ಮೋಕ್ಷ ಅನ್ನುವ ಮಾತು ಈ ಮಾತಿನಲ್ಲಿ ನಮಗೆ ತೋರ್ತದೆ. ಯಾಕೆ ಅನೇಕ ಜನ ಜಪವನ್ನು ಮಾಡ್ತಾ ಇರುವಾಗ ಪಾಪ ಪುರುಷ ವಿಸರ್ಜನಾದಿಗಳನ್ನೆಲ್ಲ ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತು. ವಂ ಅನ್ನೋದು ಕೂಡ ಅಮೃತ ಬೀಜ ಅಂತ ಹೇಳಿದ್ದಾರೆ, ವೇಮ್ ಅನ್ನೋದು ಅಮೃತ ಬೀಜ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿದರೆ, ವಾ ಅನ್ನುವ ಧಾತು ಇದು ಜ್ಞಾನ ಅನ್ನೋ ಅರ್ಥವನ್ನು ಹೇಳಿಕೊಡ್ತದೆ. ಸಂಸ್ಕೃತದಲ್ಲಿ ವಾ ಎಂಬ ಧಾತುವಿಗೆ ಜ್ಞಾನ ಅಂತ ಅರ್ಥ ಇದೆ. ವಾ ಗತಿ ಗಂಧನಯೋಹೋ ಅಂತ ಧಾತು. ವಾ ಅನ್ನೋ ಧಾತುವಿಗೆ ಗತಿ ಅಂತ ಅರ್ಥ, ಗತಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥವಿದೆ. ಹಾಗಾದರೆ ವಾ ಅಂದರೆ ಜ್ಞಾನ. ವಾ ಧಾತುವಿಗೆ ಅರ್ಥ ಇದ್ದದ್ದು ಜ್ಞಾನ, ಆದರೆ ನಾವು ಹೇಳ್ತಾ ಇದ್ದದ್ದು ಮೋಕ್ಷ ಅನ್ನೋ ಅರ್ಥವನ್ನು ಹೇಳ್ತಾ ಇದ್ದೇವೆ. ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಜ್ಞಾನದಿಂದಲೇ ಮೋಕ್ಷವಾಗತ್ತೆ ಅನ್ನೋದಕ್ಕೋಸ್ಕರವಾಗಿ ಜ್ಞಾನ ಅನ್ನೋ ಅರ್ಥವನ್ನು ಹೇಳಿಕೊಡುವ ವಾ ಎಂಬ ಧಾತುವಿನಿಂದ ಜ್ಞಾನದಿಂದ ಹುಟ್ಟುವ ಮೋಕ್ಷವನ್ನು ಆ ಶಬ್ದ ಹೇಳ್ತಾ ಇದೆ. ಜ್ಞಾನಕ್ಕೂ ಮೋಕ್ಷಕ್ಕೂ ಘನಿಷ್ಠವಾದ ಸಂಬಂಧ ಇದ್ದದ್ದರಿಂದ ಜ್ಞಾನದಿಂದ ಮಾತ್ರ ಮೋಕ್ಷವಾಗತ್ತೆ ಅಂತ ತೋರಿಸಿಕೊಡೋದಕ್ಕಾಗಿ ಮೋಕ್ಷಕ್ಕೇನೆ ಜ್ಞಾನ ಎಂಬ ಹೆಸರಿನಿಂದ ಕರೆದಿದ್ದಾರೆ. ಅದರರ್ಥ ಜ್ಞಾನ ಬಿಟ್ಟು ಬೇರೆ ಗತಿ ಇಲ್ಲ ಮೋಕ್ಷಕ್ಕೆ ಅನ್ನೋದನ್ನು ಸೂಚನೆ ಮಾಡುವುದೇ ಉದ್ದೇಶ. ಆದ್ದರಿಂದ ವ ಅಥವಾ ವೇ ಈ ಎರಡೂ ಕಡೆಗೆ ಇರತಕ್ಕಂತಹ ಮೂಲಭೂತವಾದ ಧಾತು ವಾ ಎಂಬ ಧಾತು, ಆ ಧಾತುವಿಗೆ ಜ್ಞಾನ ಅಂತ ಅರ್ಥವಿದ್ದುದರಿಂದ ಜ್ಞಾನದಿಂದ ಹುಟ್ಟುವ ಮೋಕ್ಷವನ್ನು ಕೂಡ ವೇಮ್ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಜ್ಞಾನಕ್ಕೆ ಸಾಧನವಾದದ್ದರಿಂದಲೂ, ಮೋಕ್ಷ ಸಾಧನವಾದದ್ದರಿಂದಲೂ, ಐಶ್ವರ್ಯ ಸಾಧನವಾದದ್ದರಿಂದಲೂ ಕೂಡ ಇದನ್ನು ವೆಂಕಟ ಎಂಬುದಾಗಿ ಕರೆದಿದ್ದಾರೆ ಅಂತ ಹೇಳ್ತಾ ವರಾಹ ಪುರಾಣದಲ್ಲಿ ಅನೇಕ ಹೆಸರುಗಳನ್ನು ಹೇಳ್ತಾರೆ. ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ಕೇಳಿದ್ದು ನಾಲ್ಕು ಹೆಸರುಗಳನ್ನು, ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲ ಅಂತ. ಈ ನಾಲ್ಕಲ್ಲದೆ ಇನ್ನೂ ಹತ್ತನ್ನು ಸೇರಿಸಿ 14 ಹೆಸರುಗಳನ್ನು ವರಾಹ ಪುರಾಣ ಹೇಳ್ತದೆ ಬೇರೆ ಬೇರೆ ಕಾರಣಗಳಿಗಾಗಿ. ಅದನ್ನು ಕೇಳಿದರೂ ಬಹಳ ಪುಣ್ಯ ಇದೆ ಅಂತ ಹೇಳಿದ್ದಾರೆ. ನಮಗೆ ಅಪೇಕ್ಷಿತವಾದದ್ದೆಲ್ಲವನ್ನೂ ಕೊಡ್ತದೆ ಅನ್ನೋದಕ್ಕಾಗಿ ಈ ಪರ್ವತಕ್ಕೆ ಚಿಂತಾಮಣಿ ಪರ್ವತ ಅಂತೂ ಹೆಸರಿದೆಯಂತೆ.
ಜ್ಞಾನ ಬೇಕಾದವರಿಗೆ ಜ್ಞಾನ ಕೊಡ್ತದೆ ಅನ್ನೋದಕ್ಕಾಗಿ ಜ್ಞಾನಾಚಲ ಅಂತ ಹೆಸರು. ಎಲ್ಲ ತೀರ್ಥಗಳ ಸನ್ನಿಧಾನ ಇದ್ದದ್ದಕ್ಕೆ ತೀರ್ಥಾಚಲ, ಎಲ್ಲ ಸರೋವರಗಳ ಸನ್ನಿಧಾನ ಇದ್ದದ್ದರಿಂದ ಪುಷ್ಕರಾದ್ರಿ ಅಂತೂ ಕರೀತಾರೆ. ಸ್ವತಃ ಯಮಧರ್ಮರಾಜ ತಪಸ್ಸು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಂಡಿದ್ದಾನೆ ಈ ಪರ್ವತದಲ್ಲಿ. ವೃಷ ಅಂದರೆ ಯಮಧರ್ಮರಾಜ, ಆದ್ದರಿಂದ ವೃಷಾಚಲ, ವೃಷಭಾಚಲ ಬೇರೆ. ವೃಷಭಾಸುರ ಇಲ್ಲಿ ತಪಸ್ಸು ಮಾಡಿದ್ದರಿಂದ ವೃಷಭಾಚಲ, ವೃಷ ಅಂದರೆ ಯಮಧರ್ಮರಾಜ ತಪಸ್ಸು ಮಾಡಿದ್ದರಿಂದ ವೃಷಾಚಲ ಅಂತ ಕರೀತಾರೆ. ಮೇರು ಪರ್ವತ ಬಂಗಾರದ ಪರ್ವತ, ಅದರ ಮಗ ಇದು, ಆದ್ದರಿಂದ ಇದಕ್ಕೆ ಕನಕಾಚಲ ಅಂತೂ ಕರೀತಾರೆ. ನಾರಾಯಣ ಎಂಬ ಒಬ್ಬ ಪಂಡಿತ ಜ್ಞಾನಿ ಇಲ್ಲಿ ತಪಸ್ಸು ಮಾಡಿದ್ದರಿಂದ ನಾರಾಯಣಾದ್ರಿ. ವೈಕುಂಠದಿಂದ ಬಂತು ಅನ್ನುವ ಒಂದು ಇತಿಹಾಸನೂ ಇದೆ. ಗರುಡದೇವರೇ ವೈಕುಂಠದಿಂದ ಇದನ್ನು ತಂದಿಟ್ಟರು ಅಂತನ್ನುವಂಥದ್ದು ಕಥೆ ಉಂಟು. ಅನ್ನೋದಕ್ಕಾಗಿ ವೈಕುಂಠಾಚಲ. ನರಸಿಂಹದೇವರ ಅವತಾರವಾದದ್ದರಿಂದ ಸಿಂಹಾಚಲ, ಅಂಜನಾದೇವಿ ತಪಸ್ಸು ಮಾಡಿದ್ದರಿಂದ ಅಂಜನಾಚಲ, ವರಾಹದೇವರ ಸನ್ನಿಧಾನ ಇದ್ದದ್ದರಿಂದ ವರಾಹಾಚಲ, ನೀಲ ಎಂಬ ಕಪಿ, ರಾಮಾಯಣದಲ್ಲಿ ಬರುವ ಕಪಿ ಇಲ್ಲಿ ತಪಸ್ಸು ಮಾಡಿದ್ದರಿಂದ ನೀಲಗಿರಿ, ಅದರಂತೆ ವೆಂಕಟಾದ್ರಿ. ಯಾವಾಗಲೂ ಪರಮಾತ್ಮನ ಜೊತೆಗೆ ಅನೇಕ ಜನ ಭಗವದ್ಭಕ್ತರು ಆನಂದವನ್ನು ಅನುಭವಿಸ್ತಾರೆ, ಕ್ರೀಡೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಆನಂದಗಿರಿ. ಲಕ್ಷ್ಮೀ ಸನ್ನಿಧಾನ ಇದ್ದದ್ದರಿಂದ ಶ್ರೀಶೈಲ, ಶ್ರೀನಿವಾಸನ ಸನ್ನಿಧಾನ ಇದ್ದದ್ದರಿಂದ ಶ್ರೀನಿವಾಸಗಿರಿ, ಹೀಗೆ ಅನೇಕ ಹೆಸರುಗಳಿಂದ ಇದನ್ನು ಕರೀತಾರೆ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾರೆ. ಈ ವೆಂಕಟಾಚಲದಲ್ಲಿ ಇರುವ ಸ್ವಾಮಿ ಪುಷ್ಕರಣಿ ಎಂಬ ಸರೋವರದ ಮಹಿಮೆಯನ್ನು ನೀವು ಸಾಕಷ್ಟು ಕೇಳಿದ್ದೀರಿ. ಆ ಸ್ವಾಮಿ ಪುಷ್ಕರಣಿ ಎಂಬ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿ ಇದು ನಾಳೆ ಪೂಜೆಯಾಗ್ತಾ ಇರುವ ಸರಸ್ವತಿಯ ವಿಶೇಷ ಸನ್ನಿಧಾನ ಇದ್ದದ್ದು, ಎಲ್ಲ ತೀರ್ಥಗಳ ಸನ್ನಿಧಾನ ಇದೆ, ಇದನ್ನು ನೀವು ತಿಳಿದಿದ್ದೀರಿ. ಆದರೆ ಸ್ವಾಮಿ ಪುಷ್ಕರಣಿ ಎಂಬ ಹೆಸರು ಯಾಕೆ ಬಂತು? ಅದಕ್ಕೆ ಎರಡು ಕಾರಣ. ಒಂದು, ಎಲ್ಲ ಪುಷ್ಕರಣಿಗಳಲ್ಲಿ ಬಹಳ ಶ್ರೇಷ್ಠವಾದ ಪುಷ್ಕರಣಿ ಸ್ವಾಮಿನಿ, ನಾಯಕಿಯಾದ ಸ್ವಾಮಿನಿ ಆದ ಪುಷ್ಕರಣಿಯಾದದ್ದರಿಂದ ಸ್ವಾಮಿ ಪುಷ್ಕರಣಿ ಅನ್ನೋದು ಒಂದು ಅರ್ಥವಾದರೆ, ಇನ್ನೊಂದು ಸ್ವಾಮಿತ್ವವನ್ನು ಕೊಡುವ ಪುಷ್ಕರಣಿ ಆದ್ದರಿಂದ ಸ್ವಾಮಿ ಪುಷ್ಕರಣಿ. ಯಾರು ತಮ್ಮ ಸ್ವಾಮಿತ್ವವನ್ನು ಕಳೆದುಕೊಂಡಿದ್ದಾರೆ, ರಾಜ್ಯದಿಂದ ಭ್ರಷ್ಟರಾಗಿದ್ದಾರೆ, ಅಧಿಕಾರದಿಂದ ಉರುಳಿದ್ದಾರೆ, ಅಂಥವರಿಗೆ ಸ್ವಾಮಿತ್ವವನ್ನು ಕೊಡುವಂತಹ ಪುಷ್ಕರಣಿಯಾದದ್ದರಿಂದ ಸ್ವಾಮಿ ಪುಷ್ಕರಣಿ ಎಂಬಂತಹ ಹೆಸರು ಇದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಶಂಖ ಅಥವಾ ಶಂಖಣ ಎರಡೂ ಹೆಸರಿದೆ. ಒಬ್ಬ ರಾಜ, ಆ ಶಂಖ ಎಂಬಂತಹ ರಾಜನಿಗೆ ಎಷ್ಟೋ ಬೇಕಾದಷ್ಟು ವಿಸ್ತೃತವಾದ ರಾಜ್ಯ, ಬೇಕಾದಷ್ಟು ಅಧಿಕಾರ ಎಲ್ಲ ಇರುತ್ತದೆ. ಆದರೆ ಶತ್ರುಗಳು ಆ ಎಲ್ಲ ವಿಧವಾದಂತಹ ರಾಜ್ಯವನ್ನು ಅಪಹಾರ ಮಾಡಿಕೊಂಡು ಇವನನ್ನು ಸೋಲಿಸಿ ಅಧಿಕಾರದಿಂದ ಭ್ರಷ್ಟನನ್ನಾಗಿ ಮಾಡಿದಾಗ ಆ ಶಂಖ ಎಂಬಂತಹ ರಾಜ ಜ್ಞಾನಿಗಳ ಗುರುಗಳ ಆದೇಶವನ್ನು ತೆಗೆದುಕೊಂಡು ಇಲ್ಲಿ ಬರ್ತಾನೆ. ವೆಂಕಟಾಚಲದಲ್ಲಿ ಬಂದು ವೆಂಕಟಾಚಲದಲ್ಲಿ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿ ಈ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡ್ತಾನೆ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದಾಗ ಭಗವಂತನ ಸ್ತೋತ್ರ ಮಾಡಿದಾಗ ಪರಮಾತ್ಮನ ದರ್ಶನವಾಗ್ತದೆ. ಪುಷ್ಕರಣಿಯ ಮಧ್ಯದಲ್ಲೇ ಶ್ರೀನಿವಾಸ ದರ್ಶನ ಕೊಡ್ತಾನೆ. ಪರಮಾತ್ಮನ ಸ್ತೋತ್ರ ಮಾಡಿದಾಗ ದೇವರು ಅನುಗ್ರಹ ಮಾಡಿದರೆ ಯಾವ ಶತ್ರುಗಳು ಇವನಿಂದ ರಾಜ್ಯವನ್ನು ಕಸೆದುಕೊಂಡು ಹೋಗಿರ್ತಾರೆ ಅವರಲ್ಲಿ ಪರಸ್ಪರ ಕಲಹ ಪ್ರಾರಂಭವಾಗ್ತದೆ. ನಾನು ಗೆದ್ದು ತಂದದ್ದು, ನನಗೆ ಬೇಕು ನನಗೆ ಬೇಕು ಅಂತ ತಮ್ಮ ತಮ್ಮಲ್ಲಿ ಹೊಡೆದಾಡಿ ಕೊನೆಗೆ ನಮಗೆ ಯಾರಿಗೂ ಇದು ದಕ್ಕೋದಿಲ್ಲ, ನೀನೇ ತೆಗೆದುಕೋ ಅಂತ ಇವನು ಕುಳಿತಲ್ಲೇನೆ ತಂದು ಒಪ್ಪಿಸಿ ಹೋಗ್ತಾರೆ ರಾಜ್ಯವನ್ನು. ಯಾವ ಶಂಖ ಎಂಬ ರಾಜ ಮಹಾಪ್ರಯತ್ನ ಮಾಡಿದರೂ ಆ ಶತ್ರುಗಳನ್ನು ಸೋಲಿಸಲಿಕ್ಕಾಗಿರಲಿಲ್ಲ. ಅಂತಹ ಶತ್ರುಗಳು ಭಗವಂತನ ಪ್ರೇರಣೆಯಂತೆ ಧಿಯೋಯೋನ ಪ್ರಚೋದಯ ಅವರ ಬುದ್ಧಿಯಲ್ಲಿ ಪ್ರೇರಣೆ ಮಾಡಿಬಿಟ್ಟ. ಒಬ್ಬೊಬ್ಬರು ಹೊಡೆದಾಡಿ ಯಾರಿಗೂ ರಾಜ್ಯ ಸಿಗದೆ ಕೊನೆಗೆ ಈ ರಾಜ್ಯ ನಿನ್ನದ ನಿನಗೇ ಇರಲಿ ಅಂತ ವೆಂಕಟಾಚಲದಲ್ಲಿ ಕುಳಿತಂತಹ ಶಂಖನಿಗೆ ತಂದು ಅದನ್ನು ಸಮರ್ಪಣೆ ಮಾಡ್ತಾರೆ. ಸ್ವಾಮಿತ್ವವನ್ನು ಕಳೆದುಕೊಂಡ ಶಂಖನಿಗೆ ಸ್ವಾಮಿತ್ವವನ್ನು ತಂದುಕೊಟ್ಟಂತಹ ಪುಷ್ಕರಣಿ ಇದು. ಆದ್ದರಿಂದ ಇದಕ್ಕೆ ಸ್ವಾಮಿ ಪುಷ್ಕರಣಿ. ಅಧಿಕಾರ ಭ್ರಷ್ಟರಾದವರಿಗೆ ತಮ್ಮ ಅಧಿಕಾರ ಪುನಃ ಸ್ಥಿರವಾಗಿ ಉಳಿಯಬೇಕು ಅನ್ನುವ ಅಪೇಕ್ಷೆ ಇದ್ದರೆ ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಬೇಕು. ಆ ವಿಧವಾದ ಕ್ಷುದ್ರವಾದ ಕಾಮ ನಿಜವಾಗಿ ಸಲ್ಲದು. ನಮಗೆ ನಿಜವಾದ ಸ್ವಾಮಿತ್ವ
ಯಾವುದರ ಮೇಲೆ ಬೇಕಾಗಿದೆ, ಯಾವ ತರಹದ ಶತ್ರುಗಳ ಮೇಲೆ ನಮಗೆ ಜಯ ಸಾಧಿಸಬೇಕಾಗಿದೆ ಅಂದರೆ ನಮ್ಮ ಮನಸ್ಸಿನ ಮೇಲೆ ನಮಗೆ ಸ್ವಾಮಿತ್ವ ಬೇಕಾಗಿದೆ. ನಮ್ಮ ಕಾಮಕ್ರೋಧಾದಿ ಶತ್ರುಗಳ ಮೇಲೇ ನಾವು ಜಯವನ್ನು ಸಂಪಾದನೆ ಮಾಡಬೇಕಾಗಿದೆ ಅನ್ನೋದಕ್ಕೋಸ್ಕರವಾಗಿ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನಮ್ಮ ಮನಸ್ಸಿನ ಮೇಲೆ, ಇಂದ್ರಿಯಗಳ ಮೇಲೆ ಸ್ವಾಮಿತ್ವವನ್ನು ಗಳಿಸುವುದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಎಂಬ ಸಂದೇಶವನ್ನು ನಮಗೆ ಇಲ್ಲಿ ನೀಡುತ್ತಾ ಇದ್ದಾರೆ. ಇಂತಹ ಶ್ರೇಷ್ಠವಾದ ಆ ವೆಂಕಟಾಚಲದಲ್ಲಿ ಭಗವಂತ ಅವ್ಯಕ್ತನಾಗಿ ಎಷ್ಟೋ ದಿವಸ ಸನ್ನಿಹಿತನಾಗಿದ್ದನಂತೆ, ಯಾರಿಗೂ ವ್ಯಕ್ತನಾಗದೇ ಇದ್ದಂತೆ ಅವ್ಯಕ್ತನಾಗಿ ಅಲ್ಲಿದ್ದ. ಜ್ಞಾನಿಗಳಿಗೆ ತೋರ್ತಾ ಇದ್ದ, ಜ್ಞಾನಿಗಳು ಹೋಗಿ ಆ ತೀರ್ಥದಲ್ಲಿಯೇ ಪರ್ವತದಲ್ಲಿಯೇ ಭಗವಂತನ ಚಿಂತನವನ್ನು ಮಾಡ್ತಾ ಇದ್ರು. ಆ ರೀತಿಯಾಗಿ ಪರಮಾತ್ಮನ ಚಿಂತನವನ್ನು ಮಾಡಿ ಪರಮಾತ್ಮನ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಹೊಂದತಕ್ಕಂತಹ ಮಹಾನುಭಾವರು ಕೆಲವರು ಮೊನ್ನೆ ದಿವಸ ಹೇಳಿದ ಹಾಗೆ ಪರ್ವತದ ಮೇಲೇನೆ ಹತ್ತುತ್ತಾ ಇರಲಿಲ್ಲಂತೆ, ಪರ್ವತದ ಕೆಳಭಾಗದಲ್ಲಿಯೇ ಇದ್ದು ಪರ್ವತವನ್ನೇ ದೇವರು ಅಂತ ಪೂಜೆ ಮಾಡತಕ್ಕಂತಹ ಮಹಾನುಭಾವರು ಋಷಿಗಳು ಎಷ್ಟೋ ಜನ ಇದ್ರು ಅಂತ ವ್ಯಾಸರಾಜರ ಅಥವಾ ಇನ್ನು ಅನೇಕ ಜ್ಞಾನಿಗಳ ಕಥೆಯನ್ನು ನಾನು ಹೇಳಿದೆ. ಅದು ಕೇವಲ ಇವರ ಮನಸ್ಸಿಗೆ ತೋರಿದಂತೆ ಇವರು ನಡೆದದ್ದು ಅನ್ನುವುದು ಮಾತ್ರ ಅಲ್ಲ, ಪುರಾಣದಲ್ಲೇ ಅದರ ಉಲ್ಲೇಖ ಇದೆ. ಎಷ್ಟೋ ಜ್ಞಾನಿಗಳು, ಋಷಿಗಳು, ಮುನಿಗಳು ಈ ಪರ್ವತವನ್ನೇ ಸಾಕ್ಷಾತ್ ವಿಷ್ಣುವಿನ ಪ್ರತೀಕ ಅಂತ ಭಾವನೆಯನ್ನು ಇಟ್ಟುಕೊಂಡಂತಹ ಮಹಾನುಭಾವರು ಅದರ ಮೇಲೆ ಹತ್ತೋದನ್ನೇ ಬಿಟ್ಟು ಕೆಳಗೆ ಇದ್ದು ಭಗವಂತನ ಉಪಾಸನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಬೇಕಾದಷ್ಟು ಜನ ಉಪಾಸನೆಯನ್ನು ಮಾಡ್ತಾ ಇದ್ದರೂ ಕೂಡ ಮುಂದೆ ಬರುವ ಜನರಿಗೆ ತೀರ್ಥವನ್ನು, ಪರ್ವತವನ್ನು ನೋಡಿ ನಿನ್ನನ್ನು ಚಿಂತನೆ ಮಾಡುವಂತಹ ಯೋಗ್ಯತೆ ಇರೋದಿಲ್ಲ ಅನ್ನೋದಕ್ಕಾಗಿ ಎಲ್ಲರಿಗೆ ತೋರುವಂತೆ ನಿನ್ನ ರೂಪವನ್ನು ಇಡು ಅಂತ. ಅದಕ್ಕೆ ಬ್ರಹ್ಮದೇವರು ಬಹಳ ಸುಂದರವಾದ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನೀನು ಹೀಗೆ ಅವ್ಯಕ್ತನಾಗಿ ಉಳಿದು ಬಿಟ್ಟರೆ ಪಾಪಿಗಳ ಸಂಖ್ಯೆ ಬಹಳ ಆಗತ್ತೆ. ಪಾಪಿಗಳ ಸಂಖ್ಯೆ ಬಹಳ ಆದರೆ ನಿನ್ನದೇನು ಜವಾಬ್ದಾರಿ ಇದೆ ಗೊತ್ತೇನು? ಶ್ರೀನಿವಾಸ, ನರಕಗಳನ್ನು ಬಹಳ ಹೊಸದಾಗಿ ಸೃಷ್ಟಿ ಮಾಡಬೇಕಾಗ್ತದೆ. ಈಗ ಮಾಡಿದ ನರಕಗಳು ಸಾಕಾಗುವುದಿಲ್ಲ, ಅಷ್ಟು ಪಾಪಿಗಳು ಕಲಿಯುಗದಲ್ಲಿ ಆಗ್ತಾರೆ. ನೀನು ಮಾಡಿದ ನರಕಗಳು ಸಾಕಾಗಬೇಕು ಅಂತಾದರೆ ನರಕಕ್ಕೆ ಹೆಚ್ಚು ಜನ ಬರದೇ ಇದ್ದಾಗ ವ್ಯವಸ್ಥೆ ಮಾಡಬೇಕು. ನರಕಕ್ಕೆ ಹೆಚ್ಚು ಜನ ಬರದೇ ಇದ್ದಾಗ ವ್ಯವಸ್ಥೆ ಮಾಡಬೇಕಾಗಿದ್ದರೆ ಎಲ್ಲ ಜನರಿಗೆ ನೀನು ತೋರುವಂತೆ ಈ ವೆಂಕಟಾಚಲದಲ್ಲಿ ಪ್ರತ್ಯಕ್ಷನಾಗಿದ್ದರೆ ನಿನ್ನ ದರ್ಶನದಿಂದಲೇ ಎಷ್ಟೋ ಪಾಪಗಳಿಂದ ಮುಕ್ತರಾಗ್ತಾರೆ, ನರಕದಲ್ಲಿ ಸ್ವಲ್ಪ ಆದರೂ ಅವಕಾಶ ಇರುತ್ತದೆ ಅಂತ. ಅದರ ತಾತ್ಪರ್ಯ ಭಕ್ತರ, ಯಾಕೆಂದರೆ ಒಂದು ಮಾತನ್ನು ಉಪನಿಷತ್ತು ಹೇಳುತ್ತದೆ, ಎಷ್ಟು ಜನ ಹೋದರೂ ಕೂಡ ಸ್ವರ್ಗ ಆಗಲಿ ನರಕ ಆಗಲಿ ತುಂಬುವುದಿಲ್ಲ, ಭಗವಂತನ ಲೋಕವೂ ತುಂಬುವುದಿಲ್ಲ. ಬೇಕಾದಷ್ಟು ಜನ ಹೋದರೂ ಕೂಡ ಪರಮಾತ್ಮನ ಅದ್ಭುತವಾದ ಶಕ್ತಿಯಿಂದ ಎಲ್ಲರಿಗೂ ಅಲ್ಲಿ ಸ್ಥಳ ಉಂಟೇ ಉಂಟು, ಅವಕಾಶ ಉಂಟೇ ಉಂಟು. ಅದೇನು ದೊಡ್ಡ ಸಮಸ್ಯೆ ಅಲ್ಲ ದೇವರಿಗೆ, ಎಷ್ಟು ಜನ ಬಂದರೂ ಅಲ್ಲಿ ಅಕಾಮಡೇಷನ್ ಮಾಡ್ತಾನೆ ದೇವರು. ಆದರೆ ಬ್ರಹ್ಮದೇವರ ಮಾತಿನ ತಾತ್ಪರ್ಯ ಪಾಪಿಗಳ ಸಂಖ್ಯೆ ಹೆಚ್ಚಾಗಬಾರದು, ಸಜ್ಜನರಾದರೂ ತಮ್ಮ ಪಾಪವನ್ನು ಕಳೆದುಕೊಂಡು ಉದ್ಧಾರ ಮಾಡಿಕೊಳ್ಳಲಿ ಅನ್ನೋ ದೃಷ್ಟಿಯಿಂದ ಈ ರೀತಿಯಾಗಿ ಬ್ರಹ್ಮದೇವರು ಹೇಳ್ತಾರೆ. ಪರಮಾತ್ಮ ಸನಕಾದಿಗಳ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಅವತ್ತಿನಿಂದ ಎಲ್ಲರಿಗೂ ದೃಶ್ಯನಾಗಿ ಈ ಪರ್ವತದಲ್ಲಿ ಸನ್ನಿಹಿತನಾಗಿದ್ದಾನೆ ಎಂಬ ಮಾತನ್ನು ವರಾಹ ಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಈ ಕಡೆಗೆ ಭವಿಷ್ಯೋತ್ತರ ಪುರಾಣದ ವೆಂಕಟಾಚಲದ ಮಹಾತ್ಮ್ಯದಲ್ಲಿ ಪರಮಾತ್ಮ ವಲ್ಮೀಕದಲ್ಲಿ ಬಂದು ಹುತ್ತಿನಲ್ಲಿ ಸನ್ನಿಹಿತನಾಗಿದ್ದಾನೆ, ಚೋಲರಾಜನಿಗೆ ಶಾಪ ಕೊಟ್ಟ, ಚೋಲರಾಜನನ್ನು ಕಳಿಸಿ ಆದ ಮೇಲೆ ಒಂದು ದಿವಸ ಪರಮಾತ್ಮ ವಲ್ಮೀಕದಿಂದ ಹೊರಗೆ ಬಂದು ಸಂಚಾರ ಮಾಡ್ತಾ ಇದ್ದಾನೆ. ಈ ಕಡೆಗೆ ವರಾಹದೇವರು ಪರಮಾತ್ಮನದೇ ಇನ್ನೊಂದು ರೂಪ, ಶ್ಯಾಮಾಕವನ್ನು ಧಾನ್ಯವನ್ನು ಅಪಹಾರ ಮಾಡುವ ಅಸುರನನ್ನು ಸಂಹಾರ ಮಾಡಿ ವರಾಹದೇವರು ಬರ್ತಾ ಇದ್ದಾರೆ, ವರಾಹದೇವರ ಸೈನ್ಯ ಬರ್ತಾ ಇದೆ. ಆ ವರಾಹದೇವರ ಸೈನ್ಯ ಪರಮಾತ್ಮನನ್ನು, ಶ್ರೀನಿವಾಸನನ್ನು ಬೆನ್ನತ್ತಿ ಬಂದರೆ ದೇವರು ಹೆದರಿದಂತೆ ನಟನೆ ಮಾಡಿ ವಲ್ಮೀಕದಲ್ಲಿ ಪ್ರವೇಶ ಮಾಡ್ತಾನೆ. ವರಾಹದೇವರು ಬಂದು ಪರಮಾತ್ಮನನ್ನು ಹೊರಗೆ ಕರೀತಾರೆ. ಆಗ ಭಗವಂತನ, ವರಾಹದೇವರ ಅದ್ಭುತವಾದ ಸಮಾಗಮ,
ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ವರಾಹದೇವರು ಬಹಳ ಹೊಲಸಾದ ರೂಪ, ಶ್ರೀನಿವಾಸನದು ಬಹಳ ಸುಂದರವಾದ ರೂಪ ಅಂತ ತಿಳಿಯಬೇಡಿ. ಪುರುಷನ ಆಕಾರದಲ್ಲಿರುವ ಶ್ರೀನಿವಾಸನ ರೂಪ ಎಷ್ಟು ಸುಂದರವೋ ಅಷ್ಟೇ ಸುಂದರವಾದದ್ದು ವರಾಹ ರೂಪವೂ ಕೂಡ. ಅದು ನಮಗೂ ನಿಮಗೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇದ್ದ ಮಾತು. ಅವನು ಮೀನಿನ ರೂಪದಲ್ಲಿರಬಹುದು, ವರಾಹದ ರೂಪದಲ್ಲಿರಬಹುದು, ಸಿಂಹದ ರೂಪದಲ್ಲಿರಬಹುದು, ಪುರುಷನ ರೂಪದಲ್ಲಿರಬಹುದು, ಸೌಂದರ್ಯದಲ್ಲಿ ಕೊರತೆ ಇಲ್ಲ. ಅನಂತವಾದ ಸೌಂದರ್ಯದ ಖನಿಯಾದ ಭಗವಂತನಿಗೆ ಎರಡು ರೂಪಗಳಲ್ಲಿಯೂ ವ್ಯತ್ಯಾಸ ಇಲ್ಲ. ಅಷ್ಟು ಸುಂದರವಾದಂತಹ ಆ ಎರಡೂ ರೂಪಗಳಿಂದ ಪರಮಾತ್ಮ ಸಂವಾದವನ್ನು ಮಾಡ್ತಾ ಇದ್ದರೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಇದೇನು ಪರಮಾತ್ಮನ ಲೀಲೆ? ಎರಡೂ ಒಂದೇ ರೂಪ, ಒಬ್ಬನೇ ಭಗವಂತ, ಒಬ್ಬನು ಮಾತಾಡ್ತಾನೆ, ಇನ್ನೊಬ್ಬನು ಕೇಳ್ತಾನೆ, ಪ್ರಶ್ನೆ ಕೇಳ್ತಾನೆ, ಉತ್ತರ ಕೇಳ್ತಾನೆ, ಕರಾರಗಳನ್ನು ಹಾಕ್ತಾನೆ, ಒಬ್ಬೊಬ್ಬರು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ವಿಚಿತ್ರ ಎಂಬುದಾಗಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ.